ಯಾರು ಹೇಳಿದ್ರು? ಅಲ್ಲ ಗುರು, ಹಿಂಗೆ ಹೇಳಿದ್ದಲ್ಲ ಗುರು, ತಳು ಹೆಲ್ಮೆಟ್ ತೆಗಿರಿ, ತಲೆಗೆ ಏನಾದ್ರು ಆಗಿದ್ಯಾ? ಹೆಲ್ಮೆಟ್ ತೆಗಿರಿ, ಹೆಲ್ಮೆಟ್ ತೆಗಿರಿ. ಏನಾಯ್ತು? ಮಣ್ಣು ಹೊಡೆದಿದ್ದಕ್ಕೆ ಗಾಡಿ ಏನ ಸ್ವಲ್ಪ ಲಾರಿ ಗುದ್ದಿದ್ರೆ ಲಾರಿ ಅವ್ರ ದೂರ ಆಗುತ್ತಾ? ಸ್ಲೋ ಮಾಡಿದ್ರು, ಸ್ಲೋ ಅಲ್ಲ, ಎಡ್ಜಿಗೆ ಬಂದಿದ್ರು, ಎಲ್ಲಿಗೆ ಎಳೆದಿರೋ, ಅಲ್ಲಿ ಹೊಡೆದಿರೋ ಗಾಡಿ, ಎಲ್ಲಿರೋ ಗಾಡಿ, ಎಲ್ಲಿ ಬಂದಿದೆ ನೋಡ್ರಿ. ಕರೆಕ್ಟೇ, ನಾನು ಹೇಳ್ತೀನಿ, ನಾನು ತಪ್ಪಿರ್ಬೋದು. ನಾನು ಏನು ಮಾಡಿದೆ ಗೊತ್ತಾ? ನಾನು ರೈಟ್ ತೆಗೆದೆ, ನಾನು ಮಿರರ್ ನೋಡ್ತಾ ಇದ್ದೆ. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ, ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ. ಸೊ ನನ್ನದಗುಡಿ ರೈಡರ್ಸ್ ಕ್ಲಬ್ನ 3 ದಿವಸದ ಒಂದು ಟ್ರಿಪ್ಪು ಇವತ್ತು ಲಾಸ್ಟ್ ಡೇ. ಇವತ್ತು ನಾವೆಲ್ಲರೂ ಬ್ಯಾಕ್ ಟು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಕಾಪುಲ್ಲಿ ಒಂದು ಟಿಫನ್ ಮಾಡ್ಕೊಂಡು, ಸಾರಿ ಲಂಚ್ ಮಾಡ್ಕೊಂಡು, ಒಂದು ಒಳ್ಳೆ ಊಟ ಮಾಡ್ಕೊಂಡು ರಿಟರ್ನ್ ಹೋಗ್ತೀವಿ ಬ್ಯಾಂಗ್ಳೂರಿಗೆ. ಸೊ ಒಂದು ಒಳ್ಳೆ ಎಂಜಾಯ್ ಮಾಡಿದ್ವು, ಅಡ್ವೆಂಚರ್ ಆಗಿತ್ತು, ಸೂಪರ್. ಇದೆಲ್ಲ ಹೋಗ್ತಾ ಇದೆ, ಎಲ್ಲರು ಯಾವುದೋ ರಿವರ್ಸ್ ಸೈಡ್ ಹೋಗ್ತೈತೆ. ಡೆಡ್ ಎಂಡ್ ಇದು, ವಾ, ಯಾವ್ದು ಗುರು ಇದು? ಡೆಡ್ ಎಂಡು, ನೀ ನದಿ ಹೋಯ್ತೈತೆ. ಅಯ್ಯೋ, ತುಂಬ ಫುಲ್ ಡೇ ಯಾವುದೋ ರೂಟ್ ಮಿಸ್ ಆಗ್ಬಿಟ್ಟು ಡೆಡ್ ಎಂಡ್ ಬಂದ್ಬಿಟ್ಟಿದ್ವಿ. ಒಳ್ಳೆ ಕದೆ, ಹೀಗೆ ಮಾತಾಡ್ಕೊಂಡ್ರೆ ಎಲ್ಲೆಲ್ಲ ಹೋಗ್ಬಿಡ್ತೀನಿ. ಸೊ ಉಡುಪಿ ಕುಂದಾಪುರದಲ್ಲಿ 3 ದಿವಸ ಇದ್ದು, ಸೊ ಇವತ್ತು ಸೇರಿ 3 ದಿವಸ. ಒಂದು ಅಂದರೆ ಹೆವಿ ಹ್ಯುಮಿಡಿಟಿ ಅಷ್ಟೇ, ಬಿಸಿಲು ಜಾಸ್ತಿ ಇಲ್ಲ, ಬಟ್ ಆದರೂ ಹ್ಯುಮಿಡಿಟಿ ಜಾಸ್ತಿ. ನೀವು ಎಷ್ಟೇ ಕೂಲ್ ಆಗಿದ್ರೂ ನೀವು ಈಚೆ ಬಂದರೆ ಸ್ವಲ್ಪ ಡಿಹೈಡ್ರೇಟ್ ಆಗಿದ್ರೆ ಫುಲ್ ಸ್ವೆಟ್ ಆಗ್ತಾ ಇರ್ತೀರಾ. ಸೊ ಭಾರಿ ಇದು ಬಿಸಿಲು ಅಷ್ಟೇ, ಅದರಿಂದ ಇಲ್ಲಿ ಏನು ಎಕ್ಸ್ಪ್ಲೋರ್ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಇಲ್ಲ, ಸಂಜೆ ಹೊತ್ತು ಮಾಡಬೇಕು, ಸಂಜೆ ಹೊತ್ತು ಮಾಡಿದ್ರೂ ಹ್ಯುಮಿಡಿಟಿ ಇರುತ್ತೆ. ಸೊ ಓವರಾಲು ನಮ್ಮನ್ನು ಟ್ರಾವೆಲಲ್ಲೇ ಹ್ಯುಮಿಡಿಟಿಯಿಂದಲೇ ನಮಗೆ ಸ್ಟ್ರೆಸ್ ಮಾಡಿಬಿಡುತ್ತೆ, ಬೆವ್ರಿ ಬೆವ್ರಿ ಬೆವ್ರಿನೇ. ಸೊ ಆ ಥರ ಒಂದು ಜಾಗ, ಬಟ್ ಸಾಕಷ್ಟು ಪ್ಲೇಸ್ ಇದೆ ಎಕ್ಸ್ಪ್ಲೋರ್ ಮಾಡಬೇಕು. ಅವನ್ನೆಲ್ಲ ತಡ್ಕೊಂಡು ಮಾಡ್ತೀರಾ ಅಂದರೆ ಎಂತೆಂಥ ಪ್ಲೇಸ್ ಇದೆ ಗೊತ್ತಾ ಉಡುಪಿ ಕಡೆ ತೋರಿಸುವಂಥದ್ದು? ಸೂಪರ್ ನೋಡಿ, ಈ ಥರ ಬ್ರಿಡ್ಜ್ಗಳು, ಬ್ಯಾಕ್ ವಾಟರು, ಸಮುದ್ರ ಹತ್ತಿರ, ನೆಕ್ಸ್ಟ್ ಲೆವೆಲ್ ಜಾಗಗಳಿದೆ ಮಾತ್ರ ನೋಡಿ. ಉಡುಪಿಯಿಂದ ಒಂದು ಸ್ವಲ್ಪ ದೂರ ಬಂದು ಕಾಪು ಹತ್ರ ಮಂದಾರ ವೆಜ್ ಅಂತ, ಸೊ ಸೂಪರ್, ಒಂದು ಒಳ್ಳೆ ಬೊಂಬಾಟ್ ಭೋಜನ. ಸೊ ಅದಕ್ಕೆ ಅಂತ ನಾವು ಇಲ್ಲಿ ಬಂದಿದ್ದೀವಿ. ಎಲ್ಲಿಗರು ಬ್ರೋ, ಅಲ್ಲಿ ಯಾರಾದ್ರೂ ಇಲ್ಲಾಂದ್ರೆ ಹೊರಗಡೆ ಬನ್ನಿ. ಓಕೆ, ಒಂದು ಒಳ್ಳೆ ಬೊಂಬಾಟ್ ಭೋಜನ ಅಂತ ಮಂದಾರದಲ್ಲಿ, ಮಂದಾರ ವೆಜ್ ಅಂತ. ಸೊ ಸಖತ್ತು ಚೆನ್ನಾಗಿದೆ ಅಂತೆ ಊಟ, ಒಂದು ಒಳ್ಳೆ ಥರ ಮದುವೆ ಊಟ ಥರನೇ ಇದೆ ಅಂತೆ. ಅದಕ್ಕೆ ಒಂದು ಸಲ ಟೇಸ್ಟ್ ಮಾಡೋಣ ಅಂತ ನಾವು ನಮ್ಮ ಒಂದು ರೈಡಿಂಗ್ ಕ್ಲಬ್ಬಿಂದ ಇಲ್ಲಿಗೆ ಬಂದಿದ್ದೀವಿ, ನೋಡೋಣ ಹೇಗಿದೆ ಅಂತ. ಬೊಂಬಾಟ್ ಭೋಜನಗೆ ನಮ್ಮ ಒಂದು ಗಂಧದಗುಡಿ ಕ್ಲಬ್ನ ಬೈಕರ್ಸ್ ಎಲ್ಲ ನೋಡಿದ್ರಲ್ಲ ಎಂಟ್ರಿ ಹೆಂಗಿತ್ತು ಅಂತ. ಫುಲ್ಲು ಫುಲ್ಲು ಹುಷಾರ್, ಫುಲ್ ಮಿಲ್ಸಪ್ಪ, ಆರಾಮಾಗಿ ತಿನ್ಕೊಳ್ಳಿ ಆಯ್ತಾ. ಓನ್ಲಿ ವೆಜಿಟೇರಿಯನ್ ಬೊಂಬಾಟ್ ಭೋಜನ, ಒಂಥರ ಮದುವೆ ಊಟ ಇದ್ದಂಗೆ. ಗಂಧದಗುಡಿ ಫಸ್ಟ್ ಇಯರ್ ಆನಿವರ್ಸರಿಗೆ ಮದುವೆ ಊಟ ಹಾಕ್ಸ್ತಾ ಇದ್ದೀನಿ. ಬೊಂಬಾಟ್ ಭೋಜನದ ಮಂದಾರದ ಬೊಂಬಾಟ್ ಭೋಜನ ಊಟ
ನಮಗೆಲ್ಲ ಕೊಟ್ಟರು ಆಲ್ರೆಡಿ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ ತಿಂದು. ರಾಜೇಶು ಇದನ್ನು ವಿಡಿಯೋ ಮಾಡೋಕ್ಕೋಸ್ಕರ ಇನ್ನೂ ತಿಂದೇ ಇಲ್ಲ ಪಪ್ಪ. ಹೆಂಗ್ ಐಟಮ್ 1 2 3 4 5 6 7 8 9 10 11 12 13 14 15 16 17 18 19 20 21 ಅದನ್ನ ಹಾಕಿದ್ರ ಹಾ ಆಯ್ತು. 27 ಐಟಮ್ ಅಲ್ವಾ, 27 ಐಟಮ್ ಎಷ್ಟು ಹೇಳಿ? ಬರೀ 200 ರೂಪಾಯಿ ಅಷ್ಟೇ. ಏನು ಹೇಳಿ? ಬಟ್ ಯಾವಾಗಲೂ ಇರಲ್ಲ, ಗ್ರೂಪ್ಸ್ ಏನಾದರೂ ಬರ್ತೀರಾ ಅಂದರೆ ಕಾಲ್ ಮಾಡಿದ್ರೆ ಮುಂಚೆನೇ ಮಾಡಿಕೊಡ್ತಾರೆ. ಒಂದು ಒಳ್ಳೆ ವೆಜ್ ಊಟ ಬೇಕು ಅಂದರೆ ಮಂದಾರ ಊಟ, ಮಂದಾರ ಹೋಟಲ್ಲು. ಮಂದಾರ ವೆಜ್ ಅಲ್ವಾ? ಮಂದಾರ ವೆಜ್ಜು ಕಾಪು ಹತ್ರ ಇರೋದಲ್ಲ, ಎಕ್ಸಾಕ್ಟ್ ಕಾಪು, ಮಂದಾರ ವೆಜ್ ಕಾಪು. ದಯಸ್ ಹೇಗಿತ್ತು ಊಟ ಮಂದಾರ ವೆಜ್ಜು? ದಯಸ್ ಹೇಗಿತ್ತು? ನಿನ್ನ ಮದುವೆಗೆ ಇದೇ ಥರ ಊಟ ಮಾಡಿಸು. ಓಕೆನಾ? ಹೇಗಿತ್ತು ಊಟ? ಪಟಾಪಟ ಒನ್ಸ್ ಮೋರ್ ಸೂಪರ್. ಹೇಗಿತ್ತು? ಸೂಪರ್ ಅಲ್ಲ, ಬಾಯ್ಸ್ ಎಲ್ಲ ಫುಲ್ಲು ಖುಷಿ. ಯಾವಾಗಲೂ ನಾನ್ ವೆಜ್ ತಿಂದು ತಿಂದು ಬೇಜಾರಾಗಿದ್ರು, ಇವತ್ತು ವೆಜ್ಜಲ್ಲಿ ಇಷ್ಟೊಂದು ಐಟಮ್ ಸಿಗುತ್ತಾ ಅಂತ ನನಗೆ ಗೊತ್ತಾಗಿಲ್ಲ. ನನಗೆ ವೆಜ್ಜಲ್ಲಿ ಇಷ್ಟೊಂದು ಐಟಮ್ ಇದೆ ಅಂತ ಗೊತ್ತೇ ಇಲ್ಲ ನನಗೆ. ಯಾವಾಗಲೂ ನಾನ್ ವೆಜ್ ತಿಂದು ತಿಂದು ನಮ್ಗೆ ಅದ್ರ ಬಗ್ಗೆ ಗೊತ್ತು, ಬಟ್ ವೆಜ್ಜಲ್ಲಿ 27 ಐಟಮ್ ಇವತ್ತೇ ಫಸ್ಟ್ ಟೈಮ್ ತಿಂತಾರೆ. ಸೂಪರ್, ಥ್ಯಾಂಕ್ ಯು ಮಂದಾರ ವೆಜ್. ಸೊ ಫೈನಲಿ ಊಟ ಎಲ್ಲ ಆದಮೇಲೆ ಒಂದು ಒಳ್ಳೆ ಮಂದಾರ್ತಿ ಮಂದಾರ ವೆಜ್ಜಲ್ಲಿ ಫುಲ್ ಮೀಲ್ಸು 200 ರೂಪಾಯಿ ಅಷ್ಟೇ. ಸೊ ಅದು ಏನು ಅಂದರೆ ಪ್ರೀ ಬುಕ್ಕಿಂಗ್ ಇರಬೇಕು. ಸೊ ತುಂಬ ಜನ ಬರ್ತೀನಿ ಅಂದರೆ ಇನ್ನೂ 180 ರುಪೀಸ್ಗೆ ಚಾರ್ಜ್ ಮಾಡ್ತಾರೆ, ಇಲ್ಲ ಅಂದರೆ ಬರೀ ಶುಕ್ರವಾರ ಮಾತ್ರ ಇರುತ್ತೆ. ಸೊ ನೀವೇನಾದರೂ ವೆಜ್ ಊಟ ಬೇಕು, ಒಳ್ಳೆ ಊಟ, ಒಳ್ಳೆ ಒಂಥರ ಮದುವೆ ಊಟ ಥರ ಬೇಕು ಅಂದರೆ ಗ್ರೂಪಾಗಿ ಬಂದರೆ ಒಂದು 10 ಜನನೋ 15 ಜನನೋ ಆ ಥರ ಎಲ್ಲ ಟ್ರಿಪ್ ಬಂದಿರ್ತೀರಲ್ಲ, ಸೊ ಅವ್ರಿಗೆ ಇದು ಒಂದು ಬೆಸ್ಟ್ ಹೋಟ್ಲು ಅಂತಲೇ ಹೇಳ್ತೀನಿ. ಮಂದಾರ ವೆಜ್ಜು ಸೂಪರಾಗಿತ್ತು ಊಟ ಮಾತ್ರ. ಯಾವುದೇ ಥರ ಗ್ಯಾಸ್ ಅನಿಸ್ಲಿಲ್ಲ, ಯಾವುದೇ ಥರ ಓವರ್ ಅನಿಸ್ಲಿಲ್ಲ ಮಸಾಲೆ ಐಟಮು ಸೂಪರ್. ಈಗ ನಮ್ಮ ಬಾಯ್ಸಲ್ಲಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ರೈಡ್ ನಂಬರ್ 17ನೇ ಒಂದು ಲಾಸ್ಟ್ ಡೇ ಡೇ ಇದು. ಲೆಟ್ಸ್ ಗೋ. ಹಲೋ ಗುರು, ಹಿಂಗೆ ಹೇಳ್ತಿಲ್ಲ ಗುರು. ಯಾರು ಹೇಳ್ತಿದ್ದು? ನಾನೇ ಕುತ್ಕೊಳ್ಳಿ. ಇವ್ ಕಾರ್ ಅವನು ಹೇಳಿದ ತಾಳು. ಹೆಲ್ಮೆಟ್ ತೆಗಿರಿ, ತಲೆಗೆ ಏನಾದ್ರು ಆಗಿದ್ಯಾ? ಹೆಲ್ಮೆಟ್ ತೆಗಿರಿ, ಹೆಲ್ಮೆಟ್ ತೆಗಿರಿ. ಏನಾಯ್ತಾ? ಏನಿಲ್ಲ, ಕತ್ತೋಗಿತ್ತು ಕಾರ್ ಅವನು ಹೇಳಿದ. ಏನಾಯ್ತು ಬ್ರೋ? ಇಲ್ಲಿ ರಕ್ತ ಕೊಡ್ತೀನಿ ತಾಳು. ಅವ್ರು ಹೇಳಿದ್ರು ಫುಲ್ ಇಲ್ಲಿ ಹೇಳಿದವ್ರು ನೀರ್ ಬಾಟ್ಲ ತಗೊಂಡ್ಬಲ್ಲ ಹೇಳಿದ್ವಿ ಕಾರವನ್ನ. ನಿಮ್ಗೇನ್ ಮೇಜರ್ ಆಗಿಲ್ವಲ್ಲ, ಅದ್ ಖುಷಿ ಪಡಿ. ಏನಿಲ್ಲ, ಮೈನರ್ ಮೈನರ್ ಜಸ್ಟ್ ಫ್ಯೂ ಒಂದ್ 3 ಸ್ಟಿಚಸ್ ಹಾಕಿದ್ರೆ ಆಯ್ತು. ಆಗಿದೆ ಬ್ರೋ, ಎಲ್ಲಾರು ನೋತಿದ್ಯಾ? ಇದು ಬಟ್ಟೆ ಏನಾದ್ರು ಹಾಕೋದಾ? ಬನ್ನಿ ಅಲ್ಲಿ ಕೂತ್ಕೊಳ್ಳಿ ಸರ್, ಅಲ್ಲಿ ಬನ್ನಿ, ಅಲ್ಲಿ ಬನ್ನಿ ನೀವು. ಫುಲ್ ಇಲ್ಲಿ ಕಾರ್ನರ್ ಹೇಳಿದವ್ರು ಅವರು. ಬಾಬ್ರೋ ಬಾಬ್ರೋ ಬಾಬ್ರೋ, ಕೂತ್ಕೋಬ 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 ಬೇಡ ಬೈ, ಸೇರ್ತಂದು ಇರೋ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಒಂದು ನಿಮಿಷ ಹೇಗೆ ಬೈ. ಇಬ್ಬರು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇರ್ತೀರಿ 2 ನಿಮಿಷ ಕೂತ್ಕೊಳ್ಳಿ ಆರಾಮಾಗಿ. ತುಂಬ
ಎಡ್ಜಿಗೆ ಬಂದಿದ್ದೀನಿ ಅವ್ನು ಎಳ್ದಿದ್ದು ಅಂಶವಾಗಿ ಮಾಡತ್ತ ಎಳ್ದಿದ್ದು ಸುಮ್ಮನೆ ನಮಗೆ ಬೇರೆ ಎಲ್ಲ ಸ್ಲೋ ಮಾಡಿದ್ರು ಸ್ಲೋ ಅಲ್ಲ ಎಡ್ಜಿಗೆ ಬಂದಿದ್ದೀವಿ ಎಲ್ಲಿಗೆ ಎಳ್ದಿರ ಅಲ್ಲಿ ಹೊಡೆದಿರ ಗಾಡಿ ಎಲ್ಲಿರ ಗಾಡಿ ಎಲ್ಲಿ ಬಂದಿದೆ ನೋಡ್ರಿ ಇಲ್ಲಿ ಬ್ರಿಡ್ಜ್ ಅಲ್ಲಿ ಇದೆ ಇಲ್ಲಿದೆ ಇಲ್ಲಿ ಎಂಡಲ್ಲಿ ಬಂದ ಎಂಟ್ರಿ ಆಗೋ ನೋಡ್ದಣ್ಣ ನೀವು ಹಳ್ಳ ಅವಾಯ್ಡ್ ಮಾಡಕ್ ಬಂದ್ರಿ ಗೊತ್ತು ಅಂಬುಲೆನ್ಸ್ ಕರೆದ್ರ ಅವರು ಏನಾಗಲ್ಲ ಮುಂದೆ ಹಾಕಿ ಏ ಬಿಸಿ ಇದೆ ಒಂದು ನಿಮಿಷ ಇರು ಬಡ ಎಂಡಿಗೆ ಬಂದಿದ್ದೀನಿ ಬ್ರಿಜ್ ಮೇಲಿಂದ ಇಲ್ಲಿ ಏನೇ ಏಟಾಗಿಲ್ಲ ಬ್ರಿಜ್ ಮೇಲಿಂದ ಬಿದ್ದೋಗ್ತಿದ್ದ ಇಲ್ಲಿ ಎಳ್ದಿದ್ದ ಇಲ್ಲಿ ಎಳ್ದಿದೆ ದೇವ್ರದ್ದು ಏನು ಜಾಸ್ತಿ ಏನು ಏಟಾಗಿಲ್ಲ ಆಗಿಲ್ಲ ಇದು ಕೈ ಒಂದು ಏಟಾಗಿದೆ ಹತ್ರ ಹಾಸ್ಪಿಟ್ಲ್ ಯಾವ ಸೈಡ್ ಇದೆ ಇಲ್ಲಡಿನಾ ಏನಾಯ್ತು ನಿಮ್ ಜೋಡಿನ ಅವ್ರು ಬಂದ ಮಣ್ಣು ಹೊಡೆದಿದ್ದಕ್ಕೆ ಗಾಡಿ ಲಾರಿ ಗುದ್ದಿದ್ರೆ ಲಾರಿ ಅವ್ರ ಗುರಿ ಆಗುತ್ತಾ ಸೀಕೆಯಲ್ಲಿ 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 ಸೀಕೆ ಅಲ್ಲೇ ಇದ್ದಾನೆ ಸೀಕೆ ಹೋಗ್ಬಿಟ್ಟವನೆ ಇಲ್ಲೂ ಸೀಕೆ ಇದ್ದಾನೆ ಸೀಕೆ ಎಷ್ಟೊತ್ತು ಇಲ್ಲ ಇವತ್ತು ಮೋಸ್ಟ್ಲಿ ಬ್ರೋ ಒಂದು ಸೇರಿಸ್ಕೊಂಬನಿ ಬ್ರೋ ಎಡ್ಜಿಗೆ ಬಂದಿದ್ದೀವಿ ಎಲ್ಲಿಗೆ ಎಳೆದಿರ ಅಲ್ಲಿ ಹೊಡೆದಿರ ಗಾಡಿ ಎಲ್ಲಿರ ಗಾಡಿ ಎಲ್ಲಿ ಬಂದಿದೆ ನೋಡ್ರಿ ಕರೆಕ್ಟ್ ನಾನು ಹೇಳ್ತೀನಿ ನಾನು ತಪ್ಪಿರ್ಬೋದು ನಾನು ಏನು ಮಾಡಬೇಕು ನಾನು ರೈಟ್ ತೆಗೆದೆ ನಾನು ಮೇಲೆ ನೋಡ್ತಾ ಇದ್ದೆ ಯಾರು ಇಲ್ಲಿಲ್ಲ ಸಡನ್ ಆಗಿ ಬ್ರಿಡ್ಜ್ ಬಂದು ಬ್ರಿಡ್ಜಿಂದ ಬಂದರು ಅಲ್ಲಿಗೆ ಏನಪ್ಪ ಬೈಕಲ್ಲಿ ಹೋಗ್ತಿದ್ದಾರೆ ಸಡನ್ ಆಗಿ ಕಾರಲ್ಲಿ ಹೋಗ್ತಾ ಇದೀನಿ ಅಂತ ಅನ್ಕೊಂಡ್ರ ಆಕ್ಸಿಡೆಂಟ್ ಆಯಿತು. ಸೊ ಬೈಕ್ ಮಿಸ್ ಆಗಿ ಆಕ್ಸಿಡೆಂಟ್ ಹೇಗಾಯಿತು ಅಂದರೆ ಆಕ್ಸಿಡೆಂಟ್ ಆಗಿರೋ ಕಾರಲ್ಲೇ ಜೊತೆಲೇ ಹೋಗ್ತಾ ಇದ್ದೀವಿ, ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ. ಆಕ್ಸಿಡೆಂಟ್ ಆದರೆ ಎಲ್ಲರೂ ಜಗಳ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದೆ ಇವ್ರ ಕಾರ್ಗೆ. ನನ್ನವರು ಅಂಶ ಅವಾಯ್ಡ್ ಮಾಡೋಕ್ಕೆ ಹೋಗಿ ನನಗೆ ಒಂಚೂರು ಲೈಟಾಗಿ ಹೇಳಿದ್ರು, ನನಗೆ ಕಂಟ್ರೋಲ್ ಮಾಡೋಕ್ಕಾಗದೆ ಅಂದರೆ ಪಕ್ಕದಲ್ಲಿ ಬಂದುಬಿಟ್ಟಿದೆ ಆಲ್ರೆಡಿ ಬ್ರಿಡ್ಜ್ ಹತ್ರ. ಸೊ ಅದೆಲ್ಲ ಹುಡಿಯೋ ನಾನು ಮಾಡೋಕ್ಕಾಗಿಲ್ಲ, ನನ್ನ ಹತ್ರ ಎಲ್ಲೂ ಇಲ್ಲ ಬಿಡಿಯೋದು. ಆಕ್ಸಿಡೆಂಟ್ ಬಿಡಿ ಯಾರಾದರೂ ಮಾಡ್ತಾರೆ. ಸೊ ಅದ್ರಲ್ಲಿ ಎದ್ದಿದ್ದೆಲ್ಲ ನೋಡಿದ್ರಿ ಅಂದರೆ ಎದ್ದಿ ಆಗಿ ಆಮೇಲೆ ಕೈಯೆಲ್ಲ ಇದಾಗಿ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ಕೈ ಡ್ಯಾಮೇಜ್ ಏಟಾಗಿದೆ, ಕಾಲು ಏಟಾಗಿದೆ.
ಸೊ ಆಮೇಲೆ ಬೆಟ್ಟು ಸ್ವಲ್ಪ ಏನೋ ತಿರುಗ್ಬಿಟ್ಟಿದೆ, ಅದು ಹಂಗೆ ನಾನೇ ಆ ಕ್ಲಿಪ್ ಹಾಕಿದ್ದೀನಲ್ಲ ನೋಡಿರ್ತೀರಾ, ಬೆಟ್ಟನ್ನ ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ, ಬಟ್ ಏನಾಗಿದೆ ಒಳಗಡೆ ಗೊತ್ತಿಲ್ಲ. ಇವ್ರ ಫ್ರೆಂಡ್ಸ್ ಜೊತೆ ಇನ್ನೊಬ್ರು ಇದ್ರು, ನನ್ನ ಗಾಡಿನ ಬೇರೆಯವ್ರು ನಮ್ಮ ಟೀಮವರು ಓಡಿಸ್ತಾ ಇದ್ದಾರೆ. ಇವರು ಇವ್ರ ಫ್ರೆಂಡು ಇನ್ನೊಬ್ರು ನಮ್ಮ ತಮ್ಮನವರು ಸ್ವಂತ. ಓಕೆ, ಹೆಂಗೆ ಅಂದರೆ ಆಕ್ಸಿಡೆಂಟು ಇಬ್ರಿಗೂ ಆಗಿದೆ ಗಾಡಿ ಆಕ್ಸಿಡೆಂಟು, ಇವ್ರ ಗಾಡಿನೂ ಡ್ಯಾಮೇಜ್ ಆಗಿದೆ, ಮಿರರ್ ಹೋಗಿದೆ, ಗ್ಲಾಸ್ ಹೊಡೆದು ತೋರಿಸ್ತೀನಿ ನಿಲ್ಸಿ, ಯಾಕಂದರೆ ನಾವು ಏನು ರೆಕಾರ್ಡ್ ಮಾಡಿಲ್ಲ. ಮತ್ತೆ ಡೆಂಟ್ ಆಗಿದೆ, ಬಟ್ ಮಾತು ಒಂದು ಸಲಿನೂ ನಾವು ಇಳಿದಾದ್ಮೇಲೆ ಏನೂ ಮಾತಾಡಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ಕೇಳಿದೆ, ನೀವು ಲೆಫ್ಟ್ ಕೇಳಿದ್ರಿ ಅಂತ, ನಾನು ರೈಟ್ ಕೇಳಿದ್ರಿ ಅಂತ ಕೇಳಿದೆ. ಸೊ ಇವರೇ ಹೇಳಿದ್ರು, ಆಮೇಲೆ ಒಪ್ಕೊಂಡ್ರು, ಸರಿ ಸಾರಿ ಎಳೆದ್ಬಿಟ್ಟೆ ರೈಟ್ಗೆ. ನಾನು ನಮ್ಮ ಸಾವಿ ಹಳ್ಳ ಪ್ಯಾಚ್ ಇತ್ತು, ಸೊ ಗುಂಡಿ ಹತ್ರ ಪ್ಯಾಚ್ ರೋಡ್ಗಳಿತ್ತು, ಅದನ್ನು ಎಳೆಯೋಕ್ಕೋಸ್ಕರ ಹಂಗೆ ಆಯಿತು ಅಂತಂದರು. ಏನೋ ಒಂದಾಗಿ ಒಟ್ಟಿನಲ್ಲಿ ಏನು ಅಂದರೆ ದೊಡ್ಡದು ಏನು ಆಗಿಲ್ಲ, ಆಕ್ಸಿಡೆಂಟ್ ಮೇಜರ್ ಆಗಿರೋದು, ಎಲ್ಲಿ ದೊಡ್ಡ ಆಕ್ಸಿಡೆಂಟ್ ಆಗಿದ್ದು ನನ್ನ ಲೈಫಲ್ಲೇ ಫಸ್ಟ್ ಟೈಮು, ನನ್ನ ಒಂದು ಬೈಕಿಂಗ್ ಸರ್ವಿಸಲ್ಲೇ ನನ್ನ ಫಸ್ಟ್ ಟೈಮ್ ಇನ್ನು ಆಕ್ಸಿಡೆಂಟ್ ಆಗಿತ್ತು. ಸೊ ನಾನು ಇವತ್ತಿವರೆಗೂ ನಾನೊಂದು 25 ವರ್ಷದಿಂದನೂ ಗಾಡಿ ಓಡಿಸ್ತಾ ಇದ್ದೀನಿ ಬೈಕ್ನ. ಸೊ ಆಗಿರಲಿಲ್ಲ, ಬಟ್ ಇದೆಲ್ಲ ಒಂಥರ ಪಾಠ ಅಂತ ಅನ್ಕೋಬೇಕಷ್ಟೇ, ನಾವು ತಿಳ್ಕೋಬೇಕು. ಸೊ ಏನು ತಿಳ್ಕೊಳ್ಳಿ, ಯಾಕಂದರೆ ಏನೂ ಮಾಡೋಕ್ಕಾಗಲ್ಲ, ಆಕ್ಸಿಡೆಂಟ್ ಅನ್ನೋದೇ ಅನ್ಎಕ್ಸ್ಪೆಕ್ಟೆಡು. ಸೊ ಅದನ್ನೇನು ತಿಳ್ಕೊಳೋಕ್ಕಾಗಲ್ಲ, ಬಟ್ ಹುಷಾರಾಗಿ ನಾವು ಹೋಗ್ತಿದ್ದೀವಿ. ಸೊ ಸಣ್ಣದಾಗಿ ಈ ಥರ ಸಣ್ಣ ಪುಟ್ಟ ಬೇರೆ ಬೇರೆ ಥರ ಆಗುತ್ತೆ ಅದು, ಬಟ್ ಅದನ್ನ ಹೇಳಿ ಯಾವ ರೀತಿನೂ ನಾವು ಹೇಳೋಕ್ಕಾಗಲ್ಲ ಅದನ್ನು. ಸೊ ನಾವು ಎಷ್ಟೇ ಎಚ್ಚರಿಕೆ ಇದ್ರೂ ಹಾಗೆ ಆಗುತ್ತೆ ಅನ್ನೋದಕ್ಕೆ ನಂದೇ ಒಂದು ಉದಾಹರಣೆ. ಸೊ ಬ್ಯಾಲೆನ್ಸ್ ಈಗ ಕಂಟ್ರೋಲ್ ಮಾಡೋಕ್ಕೆ ಹೋದೆ, ಬಟ್ ಆಗಲಿಲ್ಲ, ಮೋರಿ ರೋಡೆಲ್ಲ ಗಾಡಿ ಬಿದ್ದು. ಸೊ ತುಂಬ ಇದೆಲ್ಲ ಆಯಿತು, ನೋಡಿರ್ತೀರ ಕ್ಲಿಪ್ಪಿಂಗ್ನ. ಸೊ ಇವಾಗ ಟೈಮ್ ಬಂದು 11 ಗಂಟೆಗೆ ನಮ್ಮ ಬಾಯ್ಸ್ ಎಲ್ಲ ತೋರಿಸ್ತೀನಿ, ಎಲ್ಲ ಗಾಡಿಗಳು ಎತ್ಕೊಂಡು ಹೋಗ್ತಾರೆ. 5 ಅವರ್ಸು ಸ್ಟೇಷನ್ ಪ್ರೊಸೀಜರ್ ಎಲ್ಲ ಮಾಡಿ, ಸೊ ಸ್ಟೇಷನ್ದು ತಿಳಿದೆಲ್ಲ ಡ್ಯಾಶ್ಬೋರ್ಡ್. ಸೊ ಇಲ್ಲಿ ನೋಡಿ ಪೊಲೀಸ್ ಔಟ್ ಪೋಸ್ಟ್ ನ್ಯಾಲ್ಯಾಡಿ ಕಡಬಾಧ್ಯಕ್ಷ ಅಂದರೆ ಆ ಲಿಮಿಟಲ್ಲಿ ಆಗಿದ್ದು, ಹೋಗ್ತಾ ಇದ್ದೀವಿ. ಈ ಥರ ಆಯಿತು, ಕ್ಲಬ್ಬು ರೈಡಿಂಗ್ ಕ್ಲಬ್ಬು ರೋಡ್ ಲೈಫೇ ಹಂಗೆ, ಏನು ಮಾಡೋಕ್ಕಾಗಲ್ಲ, ಡ್ರೈವರ್ ಲೈಫು ರೈಡರ್ಸ್ ಲೈಫು ಏನು ಮಾಡೋಕ್ಕಾಗಲ್ಲ. ಬಟ್ ಆದರೂ ಹುಷಾರಾಗಿ ಇದ್ವಿ, ಬೈ ಮಿಸ್ ಆಯ್ತು ಅಷ್ಟು, ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಹುಷಾರಾಗಿದ್ರು ಸೆಕೆಂಡ್ಸಲ್ಲಿ ಹಾಗೆ ಅದೆಲ್ಲ ಹೇಳಿದ್ ಅದಕ್ಕೆ ಒಂದು ನಾನು ಏನು ಹೇಳ್ಬೇಕಂದ್ರೆ, ಇವರು ಕಂಪ್ಲೀಟ್ ರೈಡಿಂಗ್ ಗೇರ್ ಹಾಕಿದ್ರಲ್ಲ, ಅದು ಸ್ವಲ್ಪ ಇನ್ನೊಂದು ಹೇಳಿದೆ, ರೈಡಿಂಗ್ ಗೇರ್ ಹಾಕಿದ್ರಿಂದ ನಮ್ಮ ನಿಜವಾಗ್ಲೂ ಈ ಕಾಲು ಇವೆಲ್ಲ ಉಳ್ಕೊಟ್ಟು. ಸೊ ಇದು ಎಲ್ಲ ಅಂದರೆ ಮೇಜರ್ ಇಂಪ್ಯಾಕ್ಟ್ ಯಾವುದೂ ಆಗಿಲ್ಲ. ಸೊ ತರ್ಚೋದು ಗಿರ್ಚೋದೆಲ್ಲ ಆಗೇ ಆಗುತ್ತೆ, ಯಾಕಂದರೆ ರೈಡಿಂಗ್ ಗೇರ್ಸಲ್ಲೂ ಕ್ಲಾತ್ಸೆ ಯೂಸ್ ಮಾಡಿರ್ತಾರೆ, ಅದು ಎಷ್ಟೇ ಇದ್ರೂ ನಾವು ಅದು ಹೋಗೋ ಇಂಪ್ಯಾಕ್ಟ್ ಯಾವ ಥರ ಆಗಿರುತ್ತೋ ಅದ್ರ ಮೇಲೆ ಬೀಳುತ್ತೆ. ಲೈಟಾಗಿ ಅಷ್ಟೇ ಒಂದು ಸ್ವಲ್ಪ ಇದು ಒಂಚೂರು ಸ್ಕಿನ್ನು, ಸ್ಕಿನ್ ಅಂದರೆ ಸ್ವಲ್ಪ ಡಿ ಲೈಟಾಗಿ ಇಡುತ್ತು, ತೂತ್ತರನೇ ಬಿದ್ದಿದೆ. ಬಟ್ ಅದು ಏನಕ್ಕೆ ಅಂದರೆ ಯಾವುದೋ ಕೊಂಬೆ ಸಿಗಾಕೊಂಡು ಆಗಿರೋದು, ಗುಡ್ಡು ಕೊಡ್ದು ಆ ಥರ ಆಯಿತು. ಹೋಗ್ತಾ ಇದ್ದೀವಿ, ಮಾಡೋಕ್ಕಾಗಲ್ಲ, ಕಟ್ಟಲ್ಲಿ ದೊಡ್ಡದಾಗೋದು ಚಿಕ್ಕದಲ್ಲ ಆಗಿದೆ, ಅದಕ್ಕೆ ಕಡೆ ಕಣ್ಣು ಅನ್ಕೊಳ್ತೀವಿ, ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನಮಗೆ, ನಾನು ಹೇಳಿಲ್ಲ. ರಂಜಿತ್. ರಂಜಿತ್ ಏನು ವರ್ಕ್ ಮಾಡೋದು? ನಾನು IT ವರ್ಕ್ ಮಾಡಿದ್ದೆ. ಓಕೆ, ಏನೂ ತೊಂದರೆ ಇಲ್ಲ. ಇವಾಗ ಆಕ್ಸಿಡೆಂಟ್ ಇದೆ, ಎಲ್ಲ ಜಗಳಗಳು ಮಾಡ್ಕೊಂಡು ದುಷ್ಮನ್ಗಳು ಆಗ್ತಾರೆ, ಫ್ರೆಂಡ್ಸ್ ಆಗ್ಬಿಟ್ಟಿದ್ದೀವಿ ನೋಡಿ, ಪಕ್ಕದಲ್ಲಿ ಇಬ್ರು ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಇಷ್ಟೇ, ಇನ್ನೇನಿಲ್ಲ, ಪರಿಸ್ಥಿತಿನ ಅರ್ಥ ಮಾಡ್ಕೊಬಿಟ್ರೆ ಎಲ್ಲಾನು ಸರಿಗಿರುತ್ತೆ. ಸೊ ಸುಮ್ಮನೆ ವಾದ ಮಾಡ್ಕೊಂಡು ನನ್ನ ತಪ್ಪ ನಿನ್ ತಪ್ಪ ಅನ್ಕೊಂಡು ಇದು ಮಾಡ್ಕೊಂಡು ಏನು ಮುಗಿಯಲ್ಲ, ಜಗಳ ಆಗ್ತಾ ಇರುತ್ತೆ ಅಷ್ಟೇ. ಸೊ ಇಷ್ಟೇ ಹೇಳೋದು. ಓಕೆ, ಬನ್ನಿ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಬೈಕ್ ಎಲ್ಲ ಎತ್ಕೊಂಡು ಹೋಗ್ತಾರೆ, ಇನ್ನು ಶಿರಾಡಿ ಘಾಟಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ. ಬಟ್ ಗಾಡಿ ಎಲ್ಲ ಆಲ್ಮೋಸ್ಟು ಹ್ಯಾಂಡ್ಲ್ ಬೆಂಡ್ ಆಗಿದೆ. ಮೇಯ್ನಾಗಿ ಹೇಳಬೇಕು ಅಂದರೆ ಮೋಟಾರ್ ಟಾರ್ಕು ಆಕ್ಸರೀಸು ಅಂತ ನನ್ನ ಗಾಡಿಗೆ ಏನೂ ಆಗಿಲ್ಲ, ನನ್ನ ಗಾಡಿಗೂ ಏನಾಗಿಲ್ಲ, ಸ್ವಲ್ಪ ನನಗೂ ಅಂತ ಏನು ಮೇಜರ್ ಇಂಪ್ಯಾಕ್ಟ್ ಆಗಿಲ್ಲ ನನಗೆ. ಮೋಟಾರ್ ಟಾರ್ಗೆಟ್ ಟಾರ್ಕ್ಗೆ ಥ್ಯಾಂಕ್ಸ್ ಹೇಳಬೇಕು ಆ ಒಂದು ಪ್ರಾಡಕ್ಟ್ಗೆ. ತೋರಿಸ್ತೀನಿ ಹೆಂಗಾಗಿತ್ತು ಅಂತ, ಗಾಡಿನೂ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಓಕೆ, ನೋಡೋಣ ಮುಂದೆ. ನಿನ್ನೆ ರಾತ್ರಿ ನೋಡಿದ್ರಿ, ನಾವು ಆಕ್ಸಿಡೆಂಟ್ ಆಗಿದ್ದ ಕಾರ್ ಅವ್ರ ಜೊತೆ ಬಂದು ಮನೆ ಹತ್ರ ಡ್ರಾಪ್ ಹಾಕ್ಸ್ಕೊಂಡೆ, ನನ್ನ ಬೈಕೆಲ್ಲ ಗ್ಯಾರೇಜ್ಗೆ ಬಿಟ್ಟಿದ್ದೀನಿ. ಅಂಥದ್ದೇನೂ ಆಗಿಲ್ಲ, ಗಾಡಿ ಬರೀ ಕ್ರ್ಯಾಶ್ ಗಾರ್ಡ್ಗಳು ಸ್ವಲ್ಪ ಬೆಂಡ್ ಆಗಿದೆ, ಹ್ಯಾಂಡಲ್ ಬೆಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನೋಡಬೇಕಿನ್ನು, ನಾನು ಗಾಡಿ ಇನ್ನೂ ಕರೆಕ್ಟಾಗಿ ನೋಡಿಲ್ಲ. ಬೆಳಿಗ್ಗೆ ರೆಸ್ಟ್ ತೊಗೊಂಡು ಹಾಸ್ಪಿಟಲ್ಗೆ ಹೋಗಿದ್ದೆ. ಇದು ಸ್ವಲ್ಪ ತರ್ಚಕಾಯ ಆದರೆ ಸ್ವಲ್ಪ ಡೀಪಾಗಿ ಬಿದ್ದಿದ್ದೆ ಅಷ್ಟೇ, ಒಂಚೂರು ಸ್ಕಿನ್ನು. ಕೈ ಫಿಂಗರ್ ನೀವು ನೋಡಿದ್ರೆ ವಿಡಿಯೋದಲ್ಲಿ ನೋಡಿದ್ರಿ, ಡಿಸ್ಲೊಕೇಟ್ ಆಗಿತ್ತು ಫಿಂಗರ್ ತಂಬು.
ಅದನ್ನು ಹಂಗೆ ಅಲ್ಲಿ ಇಮಿಡಿಯೇಟ್ ರೆಡಿ ಮಾಡಿಕೊಂಡೆ, ಬಟ್ ತಿರುಗಿಸ್ಕೊಂಡು ಅದು ಯಾವುದಕ್ಕೂ ಚೆಕ್ ಮಾಡಿಸೋಣ ಅಂತ ಹೋಗಿ ತೋರಿಸ್ದೆ. ಒಂಚೂರು ಜರುಗಿದೆಯಂತೆ ಮೂಳೆ, ಅಂದರೆ ಏನು ತಂಬಿದೆಯಲ್ಲ ಸ್ವಲ್ಪ ಜರುಗಿ ಅದು ಇದಾಗಿದೆ, ಸ್ವಲ್ಪ ಫ್ರ್ಯಾಕ್ಚರ್ ಥರನೇ ಆಗಿದೆ. ಒಂದು ತಿಂಗಳು ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ಆಯಿತು, ನೋಡ ಹಿಂಗೆಲ್ಲ ಆಗಿ ಈ ಥರ ರೆಸ್ಟ್ ತೊಗೊಳ್ತಾ ಇದ್ದೀನಿ. ಜಾಲಿ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಆಗುತ್ತೆ ಜೀವನದಲ್ಲಿ, ಅದನ್ನು ನಾವು ಎಲ್ಲಿ ಇದು. ಸೊ ಆಗ್ದೇನೂ ಇರೋಕ್ಕೆ ಅಂತ ಆಗ್ದೇನೇ ಇರೋಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಸಿಡೆಂಟ್ ಅಂದ್ರೇ ಗೊತ್ತಲ್ಲ, ಅದು ಆಗದೆ ಅನ್ಎಕ್ಸ್ಪೆಕ್ಟೆಡು. ಸೊ ನಾವು ಎಷ್ಟೇ ಕೇರ್ ಆಗಿದ್ದರೂ ಅಷ್ಟೇ, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ಅಷ್ಟೇ. ಸೊ ಇದರಲ್ಲಿ ಏನು ಅಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರ್ ಆಗಲ್ಲ, ಟೈಮು ಬ್ಯಾಡ್ ಲಕ್ಕು ಇದ್ದರೆ ಏನು ಬೇಕಾಗುತ್ತೆ. ಅದಕ್ಕೆ ನಿಮ್ಮೊಂದು ಕಂಟಿನ್ಯೂ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ದು ಎಲ್ಲ ತೋರಿಸಿ ಒಟ್ಟಲ್ಲಿ ಆರಾಮಾಗಿದ್ದೀನಿ. ನನಗೇನು ಬೇರೆ ಇಲ್ಲ, ಮೈಕ ಬೆಲ್ಲಿ ಏನು ಬೇರೆ ಎಲ್ಲ ಆರಾಮಾಗಿ ಎಲ್ಲ ರೆಡಿ ಆಗ್ತಾಯಿದ್ದೀನಿ. ಕೈ ಒಂದು ರೆಡಿ ಆಗುತ್ತೆ, ರೆಡಿಯಾಗಿ ಮತ್ತೊಂದು ರೈಡಲ್ಲಿ ನಾನು ಮತ್ತೆ ರೈಡ್ ಸ್ಟಾರ್ಟ್ ಮಾಡೇ ಮಾಡ್ತೀನಿ. ಯಾಕಂದರೆ ನಾನು ಜೀವನ ಪರ್ಯಂತ ರೈಡಲ್ಲಿ ನಾನು 25 ವರ್ಷದಿಂದ ಕಾಲ ಕಳೆದಿದ್ದೀನಿ. ಸೊ ನಾನು ರೈಡ್ನ ಯಾವತ್ತೂ ಬಿಡೋಲ್ಲ. ದೇವರು ನನಗೆ ಯಾವತ್ತೂ ರೈಡಿಗೆ ಆಗದಿರೋ ಥರ ತೊಂದರೆ ಕೊಟ್ಟಿಲ್ಲ. ಅವಾಗವಾಗ ಈ ಥರ ಎಲ್ಲ ಒಂದೊಂದು ಟೈಮಲ್ಲಿ ವೀಲಿ ಎಲ್ಲ ಹೊಡೆದು ಬೀಳ್ತಾ ಇದ್ದೆ. ಒಂದು ಟೈಮಲ್ಲಿ ವೀಲಿ ಹೊಡೆಯೋದು, ಬೀಳೋದು, ಮೂಳೆಗಳು ಮುರ್ಕೊಳ್ಳೋದು, ರೆಡಿಯಾಗೋದು, 2 ತಿಂಗಳು 1 ತಿಂಗಳಿಗೆ ರೆಡಿಯಾಗೋದು. ಅಷ್ಟುಬಿಟ್ರೆ ನಾನು ಹಿಸ್ಟ್ರಿಲೇ ನಾನು ಬೈಕ್ ಆಕ್ಸಿಡೆಂಟ್ ಯಾವತ್ತೂ ಆಗಿಲ್ಲ, ಆ್ಯಕ್ಸಿಡೆಂಟು ಮಾಡಿಲ್ಲ, ಬೈಕ್ ಆಕ್ಸಿಡೆಂಟ್ ಯಾವತ್ತೂ ಆಗಿಲ್ಲ. ಸೊ ಇದು ಫಸ್ಟ್ ಟೈಮು ಇಲ್ಲಿ, ಒಂದು ದೊಡ್ಡದಾಗೋದು ಚಿಕ್ಕದಲ್ಲಾಗಿದೆ ಅಂತ ಅಂದ್ಕೋತೀನಿ. ಯಾರು ಕೆಟ್ಕೊಂಡು ಹೋಗುತ್ತಿಲ್ಲ, ಪರವಾಗಿಲ್ಲ, ಆ ಕೆಟ್ಕೊಂಡೆ ನಮ್ಗೆ ಒಳ್ಳೇದಾಗಲಿ ಅಂತ ಅಂದ್ಕೊಂಡೆ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೊಂದು ವ್ಲಾಗಲ್ಲಿ ಸಿಗೋಣ ಎಲ್ಲರಿಗೂ. ಆಯ್ತು.